ಮತ್ತೊಮ್ಮೆ ಒಂದು ಸಣ್ಣ ಒಂದು ಅವರ ಒಂದು ವಿಶಾಲ ಹೃದಯವಂತ ಗುಣ ಯಾವುದಕ್ಕೆ ಹೇಳ್ತೀನಿ ಮೂಲತಃ ಬಂದು ಕಲಬುರಗಿ ಜಿಲ್ಲೆ ಆಳ ತಾಲೂಕು ಹೀರೋಳಿ ಒಂದು ಕಡು ಬರ್ತನ ಕುಟುಂಬದಲ್ಲಿ ಜನಿಸಿದ್ದೆ ನಾನು ವಿದ್ಯಾಭ್ಯಾಸ ನನ್ನ ಹಳ್ಳಿಯಲ್ಲಿ ಹಸ್ಕೂಲವರೆಗೆ ಈ ಕಲಬುರಗಿ ಶಿವಶಿಶು ಮಹಾವಿದ್ಯಾಲಯದಲ್ಲಿ ಡಿಗ್ರಿ ಓದಿ ಅಲ್ಲಿ ಸಂಗೀತ ವಿಷಯ ಆಯ್ಕೆ ಮಾಡಿಕೊಂಡು ಎಂ ಎ ಸಂಗೀತ ಅಲ್ಲಿ ಅಭ್ಯಾಸ ಮಾಡಿ ಸಂಗೀತ ಶಿಕ್ಷಕನಾಗಿ ಮೊದಲನೇದು ನನ್ನ ವೃತ್ತಿ ಆಯ್ಕೆಕೊಂಡು ನಂಜನಗೂಡು ನಂಜುಂಡ ಕ್ಷೇತ್ರ ಹಾಗಾದರೆ ಈ ಇಂದಿನಲ್ಲಿ ಮಣ್ಣ ಮಕ್ಕಳ ಹೊಂದಪದಗಳ ಬಳಗ ಎಷ್ಟೋ 35 ವರ್ಷದಿಂದ ಕೂಡ ಅವರು ಆ ಒಂದು ತಂಡದಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರು ಒಂದು ವಿಶಾಲ ಹೃದಯ ಒಂದು ಏನಂದ್ರೆ ಎಂತ ಒಬ್ಬ ಅದ್ಭುತವಾದಂತ ಕಲಾವಿದನಿಲ್ಲ ಅವನತ್ರ ಏನಾದ್ರೂ ಪ್ರತಿಭೆ ಇದ್ರೆ ಅವನನ್ನು ಖಂಡಿತವಾಗಿ ಮಕ್ಕಳಿಗಿಂತ ಹೆಚ್ಚಿಗೆ ಪೋಷಿಸ್ತಾರೆ ಡಾಕ್ಟರ್ ರಾಮೇಶ್ವರ ಪ್ರಸಾದ್ ಅವರು ನಿಜ ಎಂದ್ರೆ ನಿದರ್ಶನ ಏನಾಗಬೇಕಂದ್ರೆ ಎತ್ತಲಿನಂತ ಸಂಬಂಧವಿಲ್ಲ ಕಲಬುರಗಿಯಲ್ಲೋ ಮೈಸೂರಲ್ಲೋ ಅಂತ ಒಂದು ಸಂದರ್ಭದಲ್ಲಿ ಚಾಮರಾಜನಗರ ಈ ಕಡೆ ಕೊಳ್ಳೇಗಾಲ ಈ ಕಡೆ ಕಲಬುರಗಿ ಎಲ್ಲಾ ಒಂದು ಪ್ರತಿಭಾವಂತ ಕಲಾವಿದರಿಗೆ ಆಶ್ರಯದಾತ ನಮ್ಮ ರಾಮೇಶ್ವರ ಪ್ರಸಾದ್ ಅವರಿಗೆ ಜೈ ಮಾಡಿ ಜೋರಾದ ಚಪ್ಪಾಳೆ ಬೇಕಂದ್ರ ಅವರಿಗೊಂದು ನನ್ನ ಭಕ್ತಿಪೂರ್ವಕ ನಮನ ಸಲ್ಲಿಸುತ್ತೇನೆ ಅಷ್ಟೇ ಅಲ್ಲ ಬಂಧುಗಳೇ ಕೇವಲ ನನ್ನ ತಂದೆಯೇ ಕೂಡ ಒಂದು ಸಂದರ್ಭದಲ್ಲಿ ಒಂದು 50 ರೂಪಾಯಿ ಕೂಡ ಕೊಡಲ್ಲ ಕೇಳಿದ್ರೆ ಇವತ್ತಿನ ದಿವಸ ಅವರಿಗೆ ನನ್ನ ಕೋಟಿ ನಮನಗಳು ಸಲ್ಲದು ತಮ್ಮ ಜೊತೆಗೆ ಅಮೆರಿಕಾ ಕರ್ಕೊಂಡು ಹೋಗಬೇಕಂತ ಹೇಳಿ ನನಗೆ ಪಾಸ್ಪೋರ್ಟ್ ಕೂಡ ರೆಡಿ ಮಾಡಿಸ್ಕೊಟ್ಟಿದ್ರು ದಯಮಾಡಿ ನನ್ನ ಬಂಧುಗಳು ಮಿತ್ರರು ಕಲಬುರಗಿ ವಿದ್ಯಾ ಜನರು ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರ ಒಂದು ವಿಶಾಲ ಹೃದಯ ಕೊಂಡಾಡಬೇಕು ಅಂತ ಹೇಳ್ತೀನಿ ತಮ್ಮ ಜೊತೆ ಕರ್ಕೊಂಡು ಹೋಗೋ ಸಲುವಾಗಿ ಅಮೆರಿಕಕ್ಕೆ ಜೊತೆಗೆ ಇರಲು ತಳಿ ಎಲ್ಲ ಒಂದು ಕಲಾವಿದರ ಜೊತೆಗೆ ನನಗೆ ಪಾಸ್ಪೋರ್ಟ್ ಕೂಡ ಅವರು ರೆಡಿ ಮಾಡಿಸಿದ್ರು ಅದು ದುರ್ದೈವ ವೀಸಾ ಸಿಗದೇ ಇರೋ ಕಾರಣಕ್ಕಾಗಿ ಈ ಸರಿ ಅವರು ಅಮೆರಿಕಲ್ಲಿ ಅಕಸ್ಮಾತಕ್ಕೆ ಹೋಗೋದು ಆಗಲಿಲ್ಲ ಖಂಡಿತವಾಗಿಯೂ ಇಂಥ ಎಷ್ಟೋ ಒಂದು ಕಲಾವಿದರನ್ನು ಅವರು ಪೋಷಿಸ್ತಾ ಇದ್ದಾರೆ ಹೀಗಾಗಿ ನಿಜವಾಗ್ಲೂ ನನ್ನ ಪೂರ್ವಜನ್ಮ ಪುಣ್ಯ ಈ ಒಂದು ಕಲಾ ಬಳಗದಲ್ಲಿ ಇಂದಿನ ತಂಡದಲ್ಲಿ ನಾನು ಒಬ್ಬ ಅಜೀವ ಸದಸ್ಯನಾಗಿದ್ದೀನಿ ಅಂತ ಹೇಳಕ್ಕೆ ಅವರಿಗೆ ನನ್ನ ಅನಂತನಂತ ನಮನಗಳು ಈ ಒಂದು ಕಡಿಗಳ ಮಡಾಳ ಪ್ರಗತಿ ನಿಮಗಾಗಿ ಕೇಳಿ Thank you.
Yeah.
ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ನಾಡನುಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ ಗೆಳೆಯರ ಜೊತೆ.